ಚಾಲೆಂಜಸ್ಸು ಅನ್ನೋದು ಪ್ರತಿಯೊಂದು ಹಾದಿಯಲ್ಲೂ ಇರ್ತದೆ, ಲೈಫಲ್ಲೂ ಇರ್ತದೆ, ರಾಜಕೀಯದಲ್ಲೂ ಇರ್ತದೆ, ಬಿಸ್ನೆಸ್ಸಲ್ಲೂ ಇರ್ತದೆ, ಮೇಲೆ ಕೆಳಗಡೆ ಬೀಳೋದು ಇದ್ದೇ ಇರ್ತದೆ. ಗೆಲುವು ಸೋಲ್ವು ಇದ್ದ ಸಹಜ, ಅದು ಕಾಂಪಿಟೇಷನ್ ಅಂದರೆ ಸಹಜನೇ. ನಾವು ನಮ್ಮ ಕಾಂಪಿಟೇಷನ್ನ ಯಾವ ರೈಟ್ ವೇಲ್ ತಗೊಂಡೋಗ್ಬೇಕಾಗ್ತದೆ. ಇವ್ರ ಉದ್ದೇಶ ಬೇರೆ, ನಮ್ಮ ಉದ್ದೇಶ ಬೇರೆ. ನಮ್ಮ ಉದ್ದೇಶ ಜನರನ್ನ, ಇವಾಗೇನು ಒಂದು ಕುಟುಂಬ ಕಾಂಗ್ರೆಸ್ ಅನ್ನೋದು ಒಂದು ಕುಟುಂಬ, ಆ ಕುಟುಂಬನ ಮುರಿದಾಕಿದ್ದಾರೆ, ಅದನ್ನು ಜೋಡಿಸೋ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆ ಪ್ರಯತ್ನ ಈ ಗ್ರಾಮ ಪಂಚಾಯತ್ ಮುಖಾಂತರ ಆಗಲಿ ಅಂತ ನನ್ನ ಅನಿಸಿಕೆ. ಇವಾಗ ಗೆಲ್ಲೋದು ಸೋಲೋದು ಅದು ಸೆಕೆಂಡ್ರಿ, ನಾವು ಅದಕ್ಕೆ ಹೇಳಕ್ಕೆ ಬರಲ್ಲ. ದೇವರಿಚ್ಛೆ ಜನರ ಅಭಿಪ್ರಾಯದ ಮೇಲೆ ಹೋಗ್ತದೆ. ಜನರ ಅಭಿಪ್ರಾಯ ಇವಾಗವರೆಗೂ ಇಡೀ ಎಲ್ಲ 29 ಪಂಚಾಯತಿನ ಓಡಾಡಿದ್ದೀವಿ. 29 ಪಂಚಾಯತಿಯಲ್ಲೂ ಜನರ ಅಭಿಪ್ರಾಯ ಒಳ್ಳೆ ರೆಸ್ಪಾನ್ಸ್ ಆಗಿದೆ. ಬಿ ಜೆ ಪಿ ವಿರೋಧ ಇದೆ, ಕಾಂಗ್ರೆಸ್ಸು ಆದಷ್ಟು ಗೆದ್ಕೊಂಡ್ಬರ್ತದೆ ಅನ್ನೋ ಒಂದು ನಂಬಿಕೆನೂ ಇದೆ. ಇದು ಈಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನಿಂದ ಇನ್ನೊಂದಷ್ಟು ಮುಖಂಡರುಗಳು ಬಿ ಜೆ ಪಿಗೆ ಸೇರ್ತಾರೆ ಅಂತೇಳಿ ಈಗಾಗಲೇ ಉಸ್ತುವಾರಿ ಸಚಿವರು ಅನೌನ್ಸ್ ಮಾಡಿದ್ದಾರೆ. ಏನು ಹೇಳ್ತೀರಿ, ಯಾರು ಹೋಗ್ಬೋದು? ಅಯ್ಯೋ, ಯಾರು ಹೋಗ್ತಾರೋ ಹೋಗಲಿ ಸರ್, ನಮಗೇನಾಗೋದಿದೆ? ಕಾಂಗ್ರೆಸ್ ಪಾರ್ಟಿ ಅನ್ನೋದು ಯಾರೋ ಒಬ್ಬರದಲ್ಲ, ಇದು ಹೊಸಬ್ರು ಪಾರ್ಟ್ನರ್ಶಿಪ್ ಇಲ್ಲ ಅನ್ನೋದಕ್ಕಿಂತ ಹಂಗೆ ಮಾಡಿಕ್ಕಿದ್ದಾರೆ, ಆ ವ್ಯವಸ್ಥೆ ತಂದಿಕ್ಕಿದ್ರು. ಇವಾಗ ಶಾಸಕರು, ಇವಾಗ ಮಂತ್ರಿಗಳು, ಅವರು ಇದೇ ಪಾರ್ಟಿಯಲ್ಲಿ ಕಾಂಗ್ರೆಸ್ ಜನರಿಂದ ಬೆಂಬಲದಿಂದ ಬೆಳೆದಿರೋರು, ಅವರು ಅವರೇ ಮಾಡಿರೋ ವ್ಯವಸ್ಥೆ ಇದು. ಇವಾಗ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಮುರಿದಾಕಿದ್ದಾರೆ, ಅದನ್ನು ಜೋಡಿಸ್ತಾ ಇದ್ದೀವಿ. ಆ ಲೀಡರ್ಶಿಪ್ಪು ಎಲ್ಲರೂ ವಹಿಸ್ಕೊಂಡಿದ್ದೀವಿ. ಆ ಲೀಡರ್ಶಿಪ್ ಒಳಗಡೆ ಒಳ್ಳೆ ಕಾಂಗ್ರೆಸ್ ಪಾರ್ಟಿ ಬೆಳೀತದೆ ಅಂತ ಒಂದು ನಂಬಿಕೆನೂ ಇದೆ. ಈ ಗುಡುಗುಡಿಕೆ ಮಾತುಗಳು ಹೇಳೋ ಲೀಡ್ರುಗಳು ಇರಲ್ಲ ಇಲ್ಲಿ. ಹೋಗೋರೆಲ್ಲ ಹೋಗಲಿ, ಒಳ್ಳೇದಾಗಲಿ ಅವ್ರಿಗೂ, ಯಾವುದು ಕೆಟ್ಟ ಬಯಸಲ್ಲ ನಾವು. ಅವ್ರಿಗೂ ಒಳ್ಳೇದಾಗಲಿ ಹೋಗಿರೋ ಕಡೆ. ಇನ್ನು ಹೊಸಬ್ರಿಗೂ ಇಲ್ಲಿ ಅವಕಾಶ ಇದೆ. ಹೊಸಬ್ರು ಇಲ್ಲಿ ಬಂದರೆ ಒಂದು ಒಳ್ಳೆ ಲೀಡ್ರಾಗಿ ಬೆಳೆಯೋಕ್ಕೆ ಅವಕಾಶ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ ಹೇಳಕ್ಕೆ. ಸರ್, ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ, ಎಷ್ಟು ಪಂಚಾಯತ್ಗಳನ್ನು ನೀವು ಓನ್ ಮಾಡ್ತೀವಿ? ಸರ್, ಪ್ರಯತ್ನ ಇರೋದು 29-29 ನಾವು ಆಗಬೇಕು ಅನ್ನೋದು ಇರ್ತದೆ. ಅದು ಆಮೇಲೆ ಏನಾಗ್ತದೋ ಆಮೇಲೆ. ಕಾಂಪಿಟೇಷನ್ ಅಂತ ನೀವೇ ಹೇಳಿದ್ರಲ್ಲ, ಕಾಂಪಿಟೇಷನಲ್ಲಿ ಗೆಲುವು ಸೋಲು ಸಹಜ, ಅದು ಜನರ ಮೇಲೆ ಬಿಟ್ಟಿರೋದು.